ಹನ್ನೆರಡು ಗಂಟೆ ನಾವು ಗಾಂಧಿ ಒಂದು ಹತ್ರ ಬರ್ತೇವೆ. ಈ ಮಧ್ಯದಲ್ಲಿ ಪ್ರೊಫೆಸರ್ ಅಂಬೇಡ್ಕರ್ ಅವರ ಒತ್ತಡಿ ಕೂಡ ನಾವು ಮಾಲಾರ್ಪಣೆ ಮಾಡಿ ಮತ್ತೆ ಗಾಂಧೀಜಿಯವರ ಒಂದು ಒತ್ತಡಿಗೆ ನಾವು ಮಾಲಾರ್ಪಣೆ ಮಾಡಿ ಕಾರ್ಯಕ್ರಮ ಮಾಡಿ ಅದನ್ನು ನಾವು ಈ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಎಲ್ಲ ಮಾಧ್ಯಮಿತರು ಕೂಡ ಭಾಗವಹಿಸಬೇಕು ಕೂಡ ಹೋರಾಟ. ಈ ದೇಶಕ್ಕೆ ಸ್ವತಂತ್ರ ಬರಬೇಕಾದ್ರೆ ಬಹಳಷ್ಟು ಪ್ರೇರಣೆ ಅನ್ಕೊತಂದು ಮಾಧ್ಯಮ ವೃಂದ ಇದನ್ನು ಗಾಂಧೀಜಿಯವರು ಕೆಲವು ಉಲ್ಲೇಖ ಮಾಡಿದ್ರು. ಯಾವ ರೀತಿ ಶಕ್ತಿ ತುಂಬಿದ್ದಾರೆ ನಮಗೆ ಅಂದರೆ ಅದನ್ನು ಮರೆಯಕ್ಕಾಗದಂತ ಗಾಂಧೀಜಿಯವರ ಜೀವನ ಚರಿತ್ರೆ ವಸ್ತುಗಳನ್ನು ಹುಡುಕಿ ಎಲ್ಲ ರಂಗದವರು ಕೂಡ ಬೆಂಬಲವನ್ನು ಕೊಟ್ಟಿರೋ ವಿಷಯಗಳನ್ನು ಪ್ರಸ್ತಾಪ ಮಾಡಿದರೆ ತಾವು ಕೂಡ ಭಾಗವಹಿಸಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ಒಂದು ನೂರು ಜನ ಕಾರ್ಯಕ್ರಮ ಅಂದರೆ 10,000 ಜನ. ಪ್ರೋಗ್ರಾಮ್ ಎಷ್ಟು ಗಂಟೆ ಇರ್ತದೆ? 4 ಗಂಟೆ ಮಾತ್ರ ಇರ್ತದೆ. ಸುಮಾರು 8 ಗಂಟೆಗೆ ಪ್ರಾರಂಭ ಮಾಡಿದರೆ 12 ಗಂಟೆ ಗಾಂಧಿಯವರು ಮೊದಲು ಬಾಬಾ ಸಾಹೇಬ್ ಒತ್ತಡಿಗೆ ನಾವು ಹೂವನ್ನು ಅರ್ಪಿಸಿ ಅದಾದಮೇಲೆ ಮಹಾತ್ಮ ಗಾಂಧಿಯವರ ಒಂದು ಒತ್ತಡಿಗೆ ನಾವು ಮೊದಲ ಮಾಡಿ ಅಲ್ಲಿ ಒಂದು ಸಭೆಯನ್ನು ಮಾಡಿ ಅಲ್ಲಿ ಏರ್ಪಾಡನ್ನು ಕೂಡ ಮಾಡಿರ್ತಾರೆ. ತಾವೆಲ್ಲ ಕೂಡ ಸ್ವತಂತ್ರದ ಒಂದು ಸಂದರ್ಭದ ಸಿಹಿ ಊಟವನ್ನು ಕೂಡ ಮಾಡಿಕೊಂಡು ಮತ್ತೆ ಹೋಗ್ತಾರೆ. ನಾನು ಮತ್ತೊಂದು ಒಬ್ಬ ಸ್ವಾತಂತ್ರ್ಯ ಹಲವಾರು ಜನ ಶಾಸಕರು ಮಾಡಿ ಇವತ್ತು ಸ್ವಾತಂತ್ರ್ಯ ಜ್ಞಾಪಕ ಮಾಡ ಅದನ್ನು ಯುವಕರಿಗೆ ಮನವರಿಕೆ ಮಾಡುವಂಥ ಕೆಲಸ ಮಾಡೋದಕ್ಕೆ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ದೇಶದಲ್ಲಿ ರಾಜಸ್ಥಾನದ ಉದಯಪುರ ಚಿತ್ರ ಕ್ಷೇತ್ರದಲ್ಲಿ ಸೋನಿಯಾ ಗಾಂಧಿಯವರು ಭಾರತ ಜೋಡೋ ಕಾರ್ಯಕ್ರಮ ಮಾಡಬೇಕು. 75 ಕಿಲೋಮೀಟರ್ ಪ್ರತಿ ರಾಜ್ಯದಿಂದ ಜಿಲ್ಲೆಯಿಂದ ನಾವು ಪಾದಯಾತ್ರೆ ಮಾಡಬೇಕು. ಆಗಸ್ಟ್ 15ನೇ ತಾರೀಕು ಬಹಳ ದೊಡ್ಡ ಪ್ರಮಾಣದಲ್ಲಿ ವಿಜೃಂಭಣೆ ಅವೆಲ್ಲರೂ ಕೂಡ ಸೇರಿ ಈ ಕಾರ್ಯಕ್ರಮವನ್ನು ಮಾಡಬೇಕು. ಮತ್ತು ಯಾರು ಸ್ವಾತಂತ್ರ್ಯ ಹೋರಾಟದಲ್ಲಿ ಮಾಡಿರುವಂಥ ಉಳಿದಿರುವಂಥ ಜನರು ಕೂಡ ನಾವು ಸನ್ಮಾನ ಮಾಡುವಂಥ ಕೆಲಸ ಮಾಡಿಕೊಳ್ಬೇಕಂತ ಈ ಕೆಲಸಗಳನ್ನು ಹಮ್ಮಿಕೊಳ್ಳೋಣ. ಇದಕ್ಕೆ ವಿಶೇಷವಾಗಿ ಯುವಕರನ್ನು ನಾವು ಇಷ್ಟಪಡ್ತೀವಿ. ನಿಮ್ಗೆ ಅರ್ಥ ಆಗಬೇಕಾಗ್ತದೆ, ದೇಶ ಅಷ್ಟೊಂದು ಸಲೀಸಾಗಿ ಇವತ್ತು ನೀವು ಓಡಾಡೋಕ್ಕೆ ವ್ಯಾಪಾರ ಮಾಡಲಿಕ್ಕೆ ಬದುಕಲಿಕ್ಕೆ ಸ್ವತಂತ್ರವಾಗಿ ಇರಬೇಕಾದ್ರೆ ನಾವು